ಇನ್ನು ಮುಂದಿನ ಸುದ್ದಿ. ಎಸ್, ಸಂಚಾರ ನಿಯಮ ಉಲ್ಲಂಘಿಸಿದವರಿಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕಳೆದ ಎಲೆಕ್ಷನ್ಗೆ ಮುಂಚೆ ನೀವು ಫೈನ್ ಇದ್ದರೆ ಅದರಲ್ಲಿ 50% ರಿಯಾಯಿತಿಯನ್ನು ಕೊಟ್ಟಿದ್ದರು. ಈಗ ಮತ್ತೊಮ್ಮೆ ಆ ಒಂದು ಆಪ್ಷನನ್ನು ಬೆಂಗಳೂರು ಪೊಲೀಸರು ಕೊಟ್ಟಿದ್ದಾರೆ. ನಿಮ್ಮ ಕಾರು ಬೈಕ್ ಮೇಲೆ ಫೈನ್ ಇದ್ದರೆ 1,000 ರೂಪಾಯಿ ಇದ್ದರೆ 500 ರೂಪಾಯಿ ಕಟ್ಬೋದು, 500 ರೂಪಾಯಿ ಇದ್ದರೆ 250 ರೂಪಾಯಿ ಕೊಟ್ಟು ನಿಮ್ಮ ಫೈನನ್ನು ಕ್ಲಿಯರ್ ಮಾಡಬಹುದು. ಎಸ್, 50% ರಿಯಾಯಿತಿ ನೀಡಿ ರಾಜ್ಯ ಸರ್ಕಾರ ಇದೀಗ ಮತ್ತೆ ಡಿಸ್ಕೌಂಟನ್ನು ಘೋಷಣೆ ಮಾಡಿದೆ. ಸಂಚಾರ ನಿಯಮ ಉಲ್ಲಂಘಿಸಿರುವ ವಾಹನ ಸವಾರರು 50% ರಿಯಾಯಿತಿಯೊಂದಿಗೆ ದಂಡ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಫೆಬ್ರವರಿ 11 ಒಳಗಡೆ, ಈ ಮೊದಲು ಏನು 2023 ಫೆಬ್ರವರಿ 11 ಒಳಗೆ ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತಂತೆ ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯ ಸಂಚಾರಿ ಈ ಚಲನ್ಗಳಲ್ಲಿ ದಾಖಲಾಗಿರುವ ಬಾಕಿ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನು ನೀಡಲಾಗಿದೆ. ಇದೀಗ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನ್ಗಳಲ್ಲಿ ಫೆಬ್ರವರಿ 11 ಒಳಗಡೆ 2023 ಫೆಬ್ರವರಿ 11 ಒಳಗಡೆ ಮಾತ್ರ ದಾಖಲಾದ ಪ್ರಕರಣಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೆಪ್ಟೆಂಬರ್ 3 ರಿಯಾಯಿತಿ ದರದಲ್ಲಿ ದಂಡ ಪಾವತಿಸಲು ಅವಕಾಶ ಇದೆ ಅಂತ ಸಾರಿಗೆ ಇಲಾಖೆ ಹೇಳಿದೆ. ಹಿಂದೆ ಕೂಡ 2 ರಿಯಾಯಿತಿ ದರದಲ್ಲಿ ದಂಡ ಪಾವತಿ ಮಾಡೋಕ್ಕೆ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆಮೇಲೆ ವಿಧಾನಸಭಾ ಚುನಾವಣೆ ಘೋಷಣೆ ಆದಮೇಲೆ ಅದಕ್ಕೆ ಸ್ಟಾಪ್ ಮಾಡಲಾಗಿತ್ತು. ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಜೂನ್ 14 ನಡೆದ ಸಭೆಗಳ ನಡಾವಳಿಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನೆಗಳಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ದಂಡದ ಮೊತ್ತಕ್ಕೆ ರಿಯಾಯಿತಿ ನೀಡಲು ಕ್ರಮ ಕೈಗೊಳ್ಳುವಂತೆ ಕೋರಲಾಗಿತ್ತು. ಅದರಂತೆ ಈಗ ಈ ಒಂದು ರಿಯಾಯಿತಿ ದರದಲ್ಲಿ ನೀವು ಫೈನ್ ಕಟ್ಟಿ ಅಂತ ಹೇಳಿದೆ. ಫೆಬ್ರವರಿ 11 ಒಳಗಡೆ ಏನಾದರೂ ನಿಮ್ಮ ಉಲ್ಲಂಘನೆ ಆಗಿದ್ದರೆ ಆ ಒಂದು ಕೇಸ್ಗಳಿಗೆ ನೀವು 100 ರೂಪಾಯಿ ಇದ್ದರೆ 50 ರೂಪಾಯಿ, 1,000 ರೂಪಾಯಿ ಇದ್ದರೆ 500 ರೂಪಾಯಿ ಕಟ್ಟಬಹುದು. ಬೇಗ ನೀವೇನಾದರೂ ಫೆಬ್ರವರಿ 11 ಹಿಂದ್ಗಡೆ ಏನಾದರೂ ಉಲ್ಲಂಘನೆ ಮಾಡಿದರೆ ಕಟ್ಕೊಂಬಿಡಿ, ಇಲ್ಲಾಂದರೆ ಪೊಲೀಸರು ಹಿಡ್ಕೊಂಡ್ರೆ ಮತ್ತೆ ಫುಲ್ ಕಟ್ಟಬೇಕಾಗುತ್ತೆ. ಮೊಬೈಲಲ್ಲೇ ಕಟ್ಬೋದು, ಫೋನ್ಪೇನಲ್ಲಿ ಒಂದು ಪೊಲೀಸ್ ಚಾನಲ್ ಅಂತಿರುತ್ತೆ, ಅಲ್ಲೇ ಕಟ್ಕೊಬೋದು. ನಿಮ್ಮ ನಂಬರ್ ಹಾಕಿದ್ರೆ ಫೈನ್ ಎಷ್ಟಿದೆ ಅಂತ ಬರುತ್ತೆ, ಗಾಡಿ ನಂಬರ್ ಹಾಕಿದ್ರೆ ಅಲ್ಲೇ ಕಟ್ಬೋದು ಈಸಿಯಾಗಿ.